ರಮ್ಮಿ ಸರ್ಕಲ್ ಗೇಮಿಂಗ್ ಆ್ಯಪ್ ಇದ್ರ ಬಗ್ಗೆ ಮಾತಾಡೋದಿಕ್ಕೆ ನಾನು ಬಂದಿಲ್ಲ ಈ ಒಂದು ವಿಚಾರದಲ್ಲಿ ಎರಡು ಪಂಗಡ ಆಗಿದೆ ಕೆಲವರು ಇದನ್ನ ಯಾರ್ಯಾರು ಪ್ರಮೋಟ್ ಮಾಡ್ತಾರೆ ಆ ಪ್ರಮೋಷನ್ ಮಾಡೋರ ಮೇಲೆ ಧ್ವನಿ ಎತ್ತುತ್ತಾ ಇದ್ದಾರೆ ನೀವು ಅದನ್ನ ಮಾಡಬಾರ್ದು ಅದರಿಂದ ತುಂಬ ಜನದ ಮನೆ ಹಾಳಾಗ್ತಾ ಇದೆ ಅಂತ ಇನ್ನೊಂದು ಪಂಗಡ ಹೇಳುತ್ತೆ ಅವ್ರಿಗೆ ಬುದ್ಧಿ ಇಲ್ವಾ ಇದೆಲ್ಲದರಿಂದ ತೊಂದರೆ ಅಂತ ರಿಸ್ಕ್ ಅಂತ ಮೊದಲೇ ಹೇಳ್ತಾರೆ ಆದರೂ ಕೂಡ ದುಡ್ಡಾಗ್ತಾರೆ ಅದು ಅವ್ರ ತಪ್ಪು ಅವ್ರ ಫುಲಿಶ್ನೆಸ್ ಅಂತನೂ ಹೇಳ್ತಾರೆ ಸೊ ಇದರ ಹಿಂದೆ ಇರೋ ಹ್ಯೂಮನ್ ಸೈಕಾಲಜಿ ಏನು ಸೈನ್ಸ್ ಪ್ರಕಾರ ಈ ಒಂದು ಗೇಮಿಂಗ್ ಆಪ್ಸ್ ಗಳು ಹೇಗೆ ನಡೆಯುತ್ತೆ ಅಂತ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ ಆಸ್ ಆಲ್ವೇಸ್ ಎರಡು ಉದಾಹರಣೆ ಮೂಲಕ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಈಗ ನಮ್ಮ ಫೋನ್ ನಲ್ಲಿರೋ ಒಂದು ಶಾಪಿಂಗ್ ಆಪ್ನೆ ತಗೊಳ್ಳೋಣ ಒಂದು ಗ್ರಾಸರಿ ಶಾಪಿಂಗ್ ಆ್ಯಪ್ ಅಂತ ಅನ್ಕೊಳ್ಳಿ ಸೊ ಶುರು ಶುರು ಅಲ್ಲಿ ಏನು ನಮಗೆ ಅಂಗಡಿಗೋಗಿ ಬೇಕಾಗಿಲ್ಲ ಅದನ್ನ ಪ್ಯಾಕ್ ಮಾಡೋದು ಅದನ್ನ ತಗೊಂಡ್ ಬರೋದು ಯಾವ ನೀವು ಫೋನ್ ಮುಖಾಂತರ ಒಂದ್ ಎರಡು ಕ್ಲಿಕ್ ಮಾಡೋದ್ರಿಂದ ನಿಮಗೆ ಬೇಕಾಗಿರೋ ಸಾಮಾನು ನಿಮ್ಮ ಮನೆ ಬಾಗ್ಲಿಗೆ ಬಂದು ಬೀಳುತ್ತೆ ಎಷ್ಟು ಕಂಫರ್ಟ್ ಎಷ್ಟು ಖುಷಿ ಆಗುತ್ತಲ್ವಾ ನಮ್ಗೆ ಇನಿಷಿಯಲಿ ಅದ್ರ ರೇಟ್ಸ್ ಕೂಡ ತುಂಬಾ ಕಮ್ಮಿ ಇರುತ್ತೆ ಅಂಗಡಿಗೋಗಿ ತಗೊಂಡ್ರು ಅಷ್ಟೇ ಆಗುತ್ತೆ ಇಲ್ಲೂ ಕೂಡ ಕಮ್ಮಿ ಇದೆ ಅಂಡ್ ಇದ್ರಲ್ಲಿ ಕೂಪನ್ ಕೋಡ್ ಹಾಕಿದ್ರೆ ಇನ್ನೂ ಡಿಸ್ಕೌಂಟ್ ಇದೆ ನೋ ಡೆಲಿವರಿ ಚಾರ್ಜಸ್ ಇದೆಲ್ಲದೂ ಕೂಡ ನಮ್ಮ ಮನಸ್ಸಿಗೆ ಇಂಪ್ರೆಸ್ ಮಾಡುತ್ತೆ ಸೊ ಆ್ಯಪ್ ಮುಖಾಂತರ ನಾವು ಆರ್ಡರ್ ಮಾಡಿ ಸಾಮಾನು ತರಿಸ್ತಾ ತರಿಸ್ತಾ ನಮಗೆ ಅದೊಂದು ಹ್ಯಾಬಿಟ್ ಆಗುತ್ತೆ ಅಂಗಡಿಗೆ ಹೋಗಿ ಸಾಮಾನು ತೊಗೊಳೋದನ್ನ ನಾವು ಮರ್ತೇ ಬಿಡ್ತೀವಿ ಆ್ಯಪ್ ಯೂಸ್ ಮಾಡಿ ಕೆಲವು ದಿನಗಳ ನಂತರ ಎಲ್ಲ ಸಾಮಗ್ರಿಗಳ ರೇಟ್ ಜಾಸ್ತಿ ಆಗ್ತಾ ಇರುತ್ತೆ ಡೆಲಿವರಿ ಚಾರ್ಜ್ ಆ್ಯಡ್ ಆಗುತ್ತೆ ಯಾವುದೇ ಕೂಪನ್ ಕೋಡ್ ಕೂಡ ಇರೋದಿಲ್ಲ ಬಟ್ ನಾವು ಆ ಕಂಫರ್ಟ್ಗೆ ಎಷ್ಟು ಅಡ್ಜಸ್ಟ್ ಆಗಿರ್ತೀವಂದರೆ ಪರವಾಗಿಲ್ಲ ಪರವಾಗಿಲ್ಲ ಅಂತ ನಾವು ಅದರಲ್ಲೇ ಶಾಪಿಂಗ್ ಮಾಡ್ತಾ ಹೋಗ್ತೀವಿ ಸೊ ಇನಿಷಿಯಲಿ ಆ ಕಂಫರ್ಟ್ ಕೊಡ್ತಾರಲ್ವಾ ಅದು ನಮ್ಮ ಹ್ಯೂಮನ್ ಬ್ರೈನ್ಗೆ ಬಹಳನೇ ಇಂಪ್ಯಾಕ್ಟ್ ಮಾಡುತ್ತೆ ಫೋನಿಂದ ಹೊರಗೆ ಬರೋಣ ರಿಯಲ್ ವರ್ಲ್ಡ್ ಅಲ್ಲಿ ಎಲ್ಲರೂ ಕೊಡೋ ಎಕ್ಸಾಂಪಲ್ ಅಂದ್ರೆ ಸ್ಮೋಕಿಂಗ್ ಸ್ಮೋಕಿಂಗ್ ಕೆಟ್ಟದಂತ ಗೊತ್ತಿದ್ರು ಕೂಡ ಯಾಕೆ ಎಲ್ಲರೂ ಸ್ಮೋಕ್ ಮಾಡ್ತಾರೆ ಅಂತ ಪ್ರಶ್ನೆ ಮಾಡ್ತಾರೆ ಅದು ಕೂಡ ಅವರ ಜವಾಬ್ದಾರಿ ಅಂತ ಏ ಸ್ಮೋಕಿಂಗ್ ಅಲ್ಲಿ ಏನಾಗುತ್ತೆ ಗೊತ್ತಾ ಯೂಶ್ವಲಿ ಸ್ಮೋಕರ್ಸ್ ಫಸ್ಟ್ ಸ್ಮೋಕ್ ಅಂದ್ರೆ ಅವರ ಜರ್ನಿ ಸ್ಟಾರ್ಟ್ ಆಗೋದು ಕೆಲವು ಫ್ರೆಂಡ್ಸ್ ಹೇಳ್ತಾರೆ ಒಂದ್ ಪಫ್ ತಗೋ ಏನ್ ಅಡಿಕ್ಟ್ ಆಗೋದಿಲ್ಲ ಅಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರ್ಬೇಕು ಅಂತಾರೆ ಇಲ್ಲ ಅವರ ಒಂದು ಸ್ಟ್ರೆಸ್ಫುಲ್ ಇವೆಂಟ್ ಅಲ್ಲಿ ಅವ್ರಿಗೆ ನೆನಪಾಗುತ್ತೆ ಸ್ಮೋಕಿಂಗ್ ಮಾಡೋದ್ರಿಂದ ಮೈಂಡ್ ಬಹಳ ಬೇಗ ರಿಲ್ಯಾಕ್ಸ್ ಆಗುತ್ತೆ ಅಂತ ಅವರು ಫಸ್ಟ್ ಟೈಮ್ ಸ್ಮೋಕ್ ಮಾಡ್ತಾರೆ ಇದರಿಂದ ಈಸಿಯಾಗಿ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಹಾರ್ಡ್ಲಿ ಇಟ್ ಟೇಕ್ಸ್ ಫ್ಯೂ ಸೆಕೆಂಡ್ಸ್ ಅಷ್ಟೇ ಏನು ಒಂದು ಸಿಗರೆಟ್ ತಾನೆ ಅದರಿಂದ ಏನು ಭಾಳ ದುಡ್ಡು ಖರ್ಚಾಗೋದಿಲ್ಲ ಹೀಗೆ ಅವರ ಜರ್ನಿ ಸ್ಟಾರ್ಟ್ ಆಗಿ ಹೋಗ್ತಾ ಹೋಗ್ತಾ ಅವ್ರಿಗೆ ಒಂದು ಸಿಗರೆಟಿಂದ ಸಿಗುವಂಥ ಪ್ಲೆಜರ್ಸು ಎರಡು ಮೂರು ಸೇದ ಮೇಲೆ ಸಿಗೋದಿಕ್ಕೆ ಶುರು ಆಗುತ್ತೆ ಹಾಗೆ ಅವರು ಚೈನ್ ಸ್ಮೋಕರ್ಸ್ ಆಗುತ್ತೆ ಆ ಒಂದು ಅಲ್ಲಿ ಇಲ್ವಾ ಅದಕ್ಕೆ ಖರ್ಚು ಮಾಡೋ ಹಣದ ಬಗ್ಗೆನೂ ಅವ್ರಿಗೆ ಯೋಚನೆ ಇರೋದಿಲ್ಲ ಅದರಿಂದ ಅವರ ಬಾಡಿಗೆ ಫಿಸಿಕಲ್ ಬಾಡಿಗೆ ಏನೇನು ಹಾರ್ಮ್ ಆಗುತ್ತೆ ಅದ್ರ ಎಲ್ಲದ್ರ ಬಗ್ಗೆ ಅವರು ವರಿನೇ ಮಾಡೋದಿಲ್ಲ ಬಿಕಾಸ್ ಅಪ್ ಪ್ಲೆಜರ್ ತುಂಬಾ ಡಾಮಿನೇಟ್ ಮಾಡ್ತಾ ಇರುತ್ತೆ ಹಾಗೆ ಒಂದು ಗೇಮಿಂಗ್ ಆಪ್ ಅಥವಾ ರಮ್ಮಿ ಸರ್ಕಲ್ ನೀವು ಯಾವ್ದೇ ಒಂದು ನೇಮ್ ಹೇಳಿ ಅದಕ್ಕೆ ಬಹಳಷ್ಟು ಜನ ಅದನ್ನ ಸ್ಟಾರ್ಟ್ ಮಾಡೋದು ಏನ್ ಗೊತ್ತಾ ಒಂದ್ಸತಿ ಟ್ರೈ ಮಾಡಿ ನೋಡೋಣ ಇನ್ನು ಕೆಲವರು ಅಯ್ಯೋ ನಂಗೆ ಬಡ್ತಾನ ಇದೆ ಏನೋ ಈಸಿಯಾಗಿ ದುಡ್ಡು ಸಿಗುತ್ತೇನೋ ಏನೊಂದು ಹತ್ತು ರೂಪಾಯಿ ಹಾಕಿ ನೋಡೋಣ ಏನಾಗುತ್ತೆ ಅಂತ ಟ್ರೈ ಮಾಡ್ತಾರೆ ಅಂಡ್ ಆ ಆ್ಯಪ್ ಹೇಗೆ ಅವರು ಮಾಡಿರ್ತಾರೆ ಅಂದರೆ ಶುರುನಲ್ಲಿ ಹತ್ತು ರೂಪಾಯಿ ಹಾಕಿದ್ರೆ ಇಪ್ಪತ್ತು ರೂಪಾಯಿ ಬರುತ್ತೆ ಐನೂರು ಹಾಕಿದ್ರೆ ಸಾವಿರ ಬರುತ್ತೆ ಐದು ಸಾವಿರ ಹಾಕಿದ್ರೆ ಹತ್ತು ಸಾವಿರನೂ ವಾಪಸ್ ಕೊಡ್ತಾರೆ ಎಷ್ಟು ಖುಷಿ ಆಗುತ್ತಲ್ವ ಹೊರಗೆ ಹೋಗಿ ದುಡಿಯೋದಿಕ್ಕೆ ಎಷ್ಟು ಕಷ್ಟ ಇದೆ ಇವಾಗ ಇಷ್ಟು ಈಸಿಯಾಗಿ ಮನೇಲಿ ಕೂತ್ಕೊಂಡು ನಾನು ಆಟ ಆಡ್ಬಿಟ್ಟು ದುಡಿತಾ ಇದ್ದೀನಲ್ಲ ಅಂತ ಒಂದು ಒಳಗಿಂದ ಕಾನ್ಫಿಡೆನ್ಸ್ ಬರುತ್ತೆ ಐದ್ ಸಾವಿರಕ್ಕೆ ಹತ್ತು ಸಾವಿರ ಬಂತಲ್ವಾ ಹತ್ತು ಹಾಕೋಣ ಇಪ್ಪತ್ ಬಂದೇ ಬರುತ್ತೆ ಅಂತ ಅವರು ದುಡ್ಡು ಹಾಕ್ತಾರೆ ಈ ದುಡ್ಡು ಹಾಕೋ ಒಂದು ಪ್ರಾಸೆಸ್ ಶುರು ಆಗ್ತಿದ್ದಂಗೆ ಒಮ್ಮೆ ಅವರಿಗೆ ಲಾಸ್ ಆಗುತ್ತೆ ಅದನ್ನ ಅವರು ಅಲರ್ಟ್ ಸೈನ್ ಆಗಿ ತಗೊಳೋದಿಲ್ಲ ಅಯ್ಯೋ ಇಷ್ಟು ದಿವಸ ನನಗೆ ದುಡ್ಡು ಬಂತು ಇವತ್ತು ಒಂದ್ ದಿವಸ ಅಷ್ಟೇ ತಾನೇ ಇದು ನಷ್ಟ ಆಗಿರೋದು ಅಂತ ಮತ್ತೆ ದುಡ್ಡು ಹಾಕೋದಿಕ್ಕೆ ಶುರು ಮಾಡ್ತಾರೆ ಈ ಗೇಮಿಂಗ್ ಇಂದ ಸಿಗುವಂತ ಒಂದು ಪ್ಲೆಜರ್ ಅಡ್ರಿನಲ್ ರಶ್ ಅವರಿಗೆ ಅವರ ಒಂದು ಹಣಕಾಸಿನ ಪರಿಸ್ಥಿತಿ ಇರ್ಬೋದು ಅವರ ಮನೆಯ ವಾತಾವರಣ ಯಾವುದು ಕೂಡ ಅವರಿಗೆ ನೆನಪಿಗೆ ಬರೋದಿಲ್ಲ ಅಷ್ಟು ಮಟ್ಟಿಗೆ ಅವರು ಅಡಿಕ್ಟ್ ಆಗ್ತಾರೆ ಸ್ಮೋಕಿಂಗ್ ಅಂದ್ರೆ ಏನು ಸಿಗ್ರೆಟ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಅಂದಾಗ ಪ್ಲೆಜರ್ ನಮಗೆ ಗೊತ್ತಿರೋದಿಲ್ಲ ಹಾಗೆ ಒಂದು ಈಸಿ ಆಪ್ ಇಂದ ಗ್ರಾಸರಿ ಸಿಗ್ತಾ ಇದೆ ಅನ್ನೋ ಒಂದು ಆಪ್ಷನ್ ಇಲ್ಲ ಅಂದಿದ್ರೆ ಪ್ರತಿಯೊಬ್ರು ಅಂಗಡಿಗೆ ಹೋಗ್ಬಿಟ್ಟೆ ನಾವು ಶಾಪಿಂಗ್ ಮಾಡ್ತಾ ಇದ್ವಿ ಅಲ್ವಾ ಹೀಗೆ ಈ ತರ ಒಂದು ಗೇಮಿಂಗ್ ಆಪ್ ಇದೆ ಇದರಿಂದ ನೀವು ದುಡ್ಡು ಮಾಡಬಹುದು ಅನ್ನೋ ಒಂದು ವಿಷಯನ ಸಮಾಜಕ್ಕೆ ನೀವು ಹಾಕಿದಾಗ ಇಲ್ವಾ ಎಲ್ಲರ ಬುದ್ಧಿವಂತಿಕೆ ಎಲ್ಲರೂ ತುಂಬಾ ಸ್ಮಾರ್ಟ್ ಇರೋದಿಲ್ಲ ಅದ್ರಲ್ಲಿ ಹಲವಾರು ಜನ ಹೌದಾ ನಿಜನಾ ಅಂತ ನಂಬೋರು ಇದ್ದಾರೆ ಇಲ್ಲ ಟ್ರೈ ಮಾಡಿ ನೋಡೋಣ ಅನ್ನೋರು ಕೂಡ ಇದಾರೆ ಯಾವುದೇ ವಿಚಾರ ನಾವು ಸಮಾಜಕ್ಕೆ ಕೊಡ್ತಾ ಇದೀವಿ ಹೇಳ್ತಾ ಇದೀವಿ ಅಂದ್ರೆ ಎಲ್ಲರಿಗೂ ಅದರಿಂದ ಉಪಯೋಗ ಆಗುತ್ತೆ ಅನ್ನೋ ಗ್ಯಾರಂಟಿ ಇರೋದಿಲ್ಲ ಕೆಲವ್ರಿಗೆ ಆಗ್ದೇನೂ ಇರ್ಬೋದು ಕೆಲವ್ರಿಗೆ ಆಗುತ್ತೆ ಬಟ್ ಯಾರಿಗೂ ಉಪಯೋಗ ಆಗೋದಿಲ್ಲ ಅದರಿಂದ ಅವ್ರಿಗೆ ತೊಂದ್ರೆನೆ ಆಗುತ್ತೆ ಅವ್ರ ಮನೆ ಮಠ ಅವ್ರು ಮಾರ್ಕೊತಾರೆ ಅವ್ರೊಂದು ಕೆಟ್ಟ ಅಡಿಕ್ಷನ್ ಗೆ ಒಳಗಾಗ್ತಾರೆ ಅಂತ ಗೊತ್ತಿದ್ದು ಮಾಡೋದು ಖಂಡಿತವಾಗ್ಲೂ ತಪ್ಪು ಗೇಮ್ ಮಾಡ್ದವ್ರು ಎಲ್ರು ಅಡಿಕ್ಟ್ ಆಗೋದಿಲ್ಲ ಕೆಲವ್ರಿಗೆ ಸ್ಟ್ರಾಂಗ್ ಮೈಂಡ್ ಇರುತ್ತೆ ಗೊತ್ತಾಗುತ್ತೆ ಯಾವ್ದು ಕರೆಕ್ಟ್ ಯಾವ್ದು ರಾಂಗ್ ನಾನು ಇದ್ರಲ್ಲೇ ಮುಂದುವರೆದ್ರೆ ನನ್ಗೆ ತೊಂದ್ರೆ ಆಗುತ್ತೆ ಅಂತ ಅವರೇ ಎಚ್ಚೆತ್ಕೊಳ್ತಾರೆ ಕೆಲವರಿಗೆ ಅದು ಇರೋದಿಲ್ಲ ಅವ್ರು ಈಸಿಯಾಗಿ ಅಡಿಕ್ಷನ್ ಗೆ ಸೊ ಸೈನ್ಸ್ ಪ್ರಕಾರ ಇದೆಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳಿಸೋ ಪ್ರಯತ್ನ ಮಾಡಿದ್ದೀನಿ ಇನ್ನಷ್ಟು ಹೆಲ್ತಿ ವೀಡಿಯೋಸ್ಗಾಗಿ ಮೆಂಟಲ್ ಹೆಲ್ತಿ ವೀಡಿಯೋಸ್ಗಾಗಿ ನಮ್ಮ ಅಕೌಂಟ್ ನ ಫಾಲೋ ಮಾಡಿ ಥ್ಯಾಂಕ್ ಯು